ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಕುಸುಮ. ಇಂದಿನ ವಿಷಯ, ಮೊದಲ ಬಾರಿಗೆ ಸೆಕ್ಸ್ ಮಾಡುವವರಿಗೆ ಒಂದಷ್ಟು ಟಿಪ್ಸ್ಗಳು. ಸೆಕ್ಸ್ ಬಗ್ಗೆ ಮಾತನಾಡಲು ಎಲ್ಲರೂ ಮುಜುಗರ ಪಟ್ಟುಕೊಳ್ಳುತ್ತಾರೆ, ಆದರೆ ಅದರ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ತಪ್ಪೇನೂ ಇಲ್ಲ. ಸೆಕ್ಸ್ ಕೂಡ ನಮ್ಮ ಜೀವನದ ಒಂದು ಭಾಗ ಅಷ್ಟೇ. ಅವಕಾಶಕ್ಕಾಗಿ ಕಾಯುತ್ತಿರುವ ಎಷ್ಟೋ ಮಂದಿ ಲೈಂಗಿಕ ಕ್ರಿಯೆ ನಡೆಸಲು ಚಾನ್ಸ್ ಸಿಕ್ಕಾಗ ಮಾತ್ರ ಹಿಂಜರಿಯುತ್ತಾರೆ. ಹಾಗಾಗಿ ನೇರವಾಗಿ ಸಂಭೋಗಕ್ಕೆ ಜಾರುವ ಮುನ್ನ ಮೊದಲ ಬಾರಿಗೆ ಸೆಕ್ಸ್ ಮಾಡಬೇಕಾದವರು ಈ ಸಂಗತಿಗಳು ತಿಳಿದುಕೊಂಡರೆ ಉತ್ತಮ. ಒಂದು, ಲೈಂಗಿಕ ತೃಪ್ತಿ ಎನ್ನುವುದು ಗಂಡು ಮತ್ತು ಹೆಣ್ಣು ಇಬ್ಬರ ಮನಸ್ಸಿಗೆ ಸಂಬಂಧಿಸಿದ ವಿಚಾರ. ಇಬ್ಬರು ಮನಸ್ಸು ಮಾಡಿದರೆ ಮಾತ್ರ ದೇಹ ಸೇರಲು ಸಾಧ್ಯ. ಇದಕ್ಕೆ ಹೆಚ್ಚು ಸಮಯವೇನು ಬೇಕಿಲ್ಲ. ಎರಡು, ಹೀಗೆ ಮೊದಲ ಬಾರಿಗೆ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗಬೇಕು ಎನ್ನುವವರಿಗೆ ಮಾತ್ರ ಹಲವು ಪ್ರಶ್ನೆಗಳು ಎದುರಾಗುತ್ತವೆ. ಲೈಂಗಿಕ ಸಂಭೋಗದ ಮುಂಚೆ ಹಲವಾರು ಬಗೆಯ ಭಾವನೆಗಳು, ಆಲೋಚನೆಗಳು, ಮಾನಸಿಕ ಒತ್ತಡ, ಆತಂಕ ಎಲ್ಲವೂ ಬಂದೋಗುತ್ತವೆ. ಮೂರು, ಬಹುತೇಕ ಜನರು ಮೊದಲನೇ ಬಾರಿಗೆ ನಡೆಸುವ ಲೈಂಗಿಕ ಕ್ರಿಯೆ ಅತ್ಯಂತ ನೋವುಕಾರಕ ಎಂದು ತಿಳಿದಿದ್ದಾರೆ. ಆದರೆ ಮೊದಲನೇ ಅನುಭವ ಅಷ್ಟು ಸುಲಭವಲ್ಲ ಎನ್ನಬಹುದೇ ಹೊರತು ಫಸ್ಟ್ ಟೈಮ್ ಸೆಕ್ಸ್ ನೋವು ಎಂಬುದು ಸುಳ್ಳು. ನಾಲ್ಕು, ಮೊದಲನೆಯ ಬಾರಿ ಲೈಂಗಿಕ ಸಂಪರ್ಕ ನಡೆಸುವಾಗ ಸುರಕ್ಷತೆ ತುಂಬಾ ಮುಖ್ಯ. ಇದಕ್ಕಾಗಿ ಕಾಂಡೋಮ್ ಬಳಕೆ ಅತ್ಯವಶ್ಯ. ಕಾಂಡೋಮ್ ಉಪಯೋಗದಿಂದ ಕೇವಲ ಮಾರಕ ಹೇವೆಯನ್ನು ತಡೆಗಟ್ಟುವುದು ಮಾತ್ರವಲ್ಲದೆ ಲೈಂಗಿಕವಾಗಿ ಹರಡುವ ಅನೇಕ ಬಗೆಯ ರೋಗಕಾರಕಗಳನ್ನು ಸಹ ತಡೆಯಬಹುದು. ಐದು, ಇದು ಹಲವರಿಗೆ ಇರುವ ಸಾಮಾನ್ಯ ಪ್ರಶ್ನೆ. ಅದು ಮಹಿಳೆಯರ ಕನ್ಯತ್ವದ ವಿಚಾರದ ಸುತ್ತ ಸುತ್ತುವ ದೊಡ್ಡ ತಪ್ಪು ಕಲ್ಪನೆಯೆಂದರೆ ಮೊದಲ ಸಲ ಲೈಂಗಿಕ ಕ್ರಿಯೆ ಮಾಡುವಾಗ ರಕ್ತಸ್ರಾವ ಆಗಬೇಕೆಂಬುದು. ಲೈಂಗಿಕ ತಜ್ಞರು ಹೇಳುವ ಪ್ರಕಾರ ಎಲ್ಲಾ ಮಹಿಳೆಯರಿಗೆ ತಮ್ಮ ಮೊದಲ ಸಂಭೋಗದಲ್ಲಿ ರಕ್ತಸ್ರಾವವಾಗುವುದಿಲ್ಲ. ಆರು, ಮೊದಲ ಬಾರಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವವರು ಬಹಳ ಆಲೋಚಿಸುವುದು ನನಗೆ ಯಾವುದೇ ಅನುಭವವಿಲ್ಲ ಎಂದು. ಆದರೆ ಈ ಬಗ್ಗೆ ಭಯಬೇಕಿಲ್ಲ. ಲೈಂಗಿಕ ಸಂಭೋಗದ ಬಗ್ಗೆ ಯಾವುದೇ ನಾಚಿಕೆ ಸ್ವಭಾವ ಬೇಡ. ನೀವು ಎಷ್ಟು ಸರಾಗವಾಗಿ ಈ ವಿಚಾರದಲ್ಲಿ ಮುಂದುವರಿಯಲು ಪ್ರಯತ್ನಿಸುತ್ತೀರೋ ಅಷ್ಟು ಲೈಂಗಿಕ ತೃಪ್ತಿ ನಿಮ್ಮದಾಗುತ್ತದೆ. ಏಳು, ಅವಕಾಶ ಸಿಕ್ಕಿದ ಕೂಡಲೇ ನೇರವಾಗಿ ಸಂಭೋಗಕ್ಕೆ ಮುನ್ನುಗ್ಗುವ ಪ್ರಯತ್ನ ಬೇಡ. ಹಲವಾರು ಸಿನಿಮಾಗಳಲ್ಲಿ ತೋರಿಸುವಂತೆ ಮೊದಲು ರೋಮ್ಯಾನ್ಸ್ ಮಾಡಿ, ನಂತರ ಪ್ರೀತಿಯ ಚುಂಬನದಿಂದ ಶುರುವಾಗಿ ನಂತರ ಸಂಭೋಗದ ಗಡಿ ತಲುಪಬೇಕು. ಎಂಟು, ಸಿನಿಮಾಗಳಲ್ಲಿ ತೋರಿಸಿದ ಹಾಗೆಯೇ ಲೈಂಗಿಕ ಕ್ರಿಯೆ ನಡೆಯಬೇಕೆಂದು ಹಲವರು ಕನಸು ಕಾಣುತ್ತಿರುತ್ತಾರೆ. ಅವರಂತೆಯೇ ನಿಮಗೂ ಅನುಭವವಾಗಬೇಕು ಎಂಬ ಕಲ್ಪನೆ ಖಂಡಿತ ತಪ್ಪು. ಲೈಂಗಿಕ ಕ್ರಿಯೆಯನ್ನು ನಿಮಗೆ ತೋಚಿದ ಹಾಗೆ ಅನುಭವಿಸಬೇಕು. ಬೇರೆಯವರ ರೀತಿ ಸೆಕ್ಸ್ ಮಾಡಬೇಕೆಂದು ತಲೆಗೆ ತುಂಬಿಕೊಂಡು ನಿಮ್ಮ ಲೈಂಗಿಕ ತೃಪ್ತಿಯನ್ನು ಹಾಳು ಮಾಡಿಕೊಳ್ಳಬಾರದು. ಒಂಬತ್ತು, ಮೊಟ್ಟ ಮೊದಲ ಬಾರಿಗೆ ಸಂಭೋಗ ಕ್ರಿಯೆಯಲ್ಲಿ ತೊಡಗುವವರಿಗೆ ಮಾನಸಿಕ ಸಿದ್ಧತೆ ತುಂಬಾ ಮುಖ್ಯ. ನಿಮ್ಮಿಬ್ಬರ ಮನಸ್ಸಿನ ಭಾವನೆಗಳನ್ನು ದೈಹಿಕವಾಗಿ ಒಂದಾಗಿಸಲು ಪ್ರಯತ್ನಿಸಬೇಕು. ಮನಸ್ಸನ್ನು ಮೊದಲು ಒಟ್ಟುಗೂಡಿಸಬೇಕು. ಆನಂತರ ನೀವು ಅಂದುಕೊಂಡ ಹಾಗೆ ನಿಮ್ಮ ಲೈಂಗಿಕ ತೃಪ್ತಿ ನಿಮ್ಮದಾಗುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.